ಕೃಷಿ ಚಾನಲ್ ಆದ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸುಸ್ವಾಗತ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಎಂಬ ಗಾದೆ ಮಾತನ್ನು ಎಲ್ಲರೂ ಕೇಳೇ ಇರ್ತೀರ ಈ ಗಾದೆಯನ್ನು ಅಡಿಕೆ ಕೃಷಿಗೆ ಹೋಲಿಸಿದರೆ ಇದನ್ನು ಹೀಗೆ ಹೇಳ್ಬೋದು ಸಸಿಯಂತೆ ಮರ ಮರದಂತೆ ಫಲ ಅಂತ ಹೇಳ್ಬೋದು ಯಾಕಂದರೆ ಜೆನೆಟಿಕ್ ಕ್ಯಾರೆಕ್ಟರ್ಸ್ ಅಂದರೆ ಅನುವಂಶಿಕ ಗುಣಗಳು ಒಂದು ಪೀಳಿಗೆಯಿಂದ ನಂತರದ ಪೀಳಿಗೆಗೆ ವರ್ಗಾವಣೆ ಆಗ್ತವೆ ಇದೇ ರೀತಿ ಅಡಕೆಯಲ್ಲಿ ಇಳುವರಿಯ ಗುಣಲಕ್ಷಣಗಳು ಮರದಿಂದ ಅದರ ಕಾಯಿಗೆ ವರ್ಗಾವಣೆ ಆಗ್ತವೆ ಹಾಗಾಗಿ ಸರಿಯಾದ ತಾಯಿ ಮರಗಳ ಆಯ್ಕೆ ತುಂಬಾ ಮುಖ್ಯ ಈ ಸಂಚಿಕೆಯಲ್ಲಿ ತಾಯಿ ಮರಗಳ ಆಯ್ಕೆ ಮಾಡೋದು ಹೇಗೆ ಗುಣಮಟ್ಟದ ಗೋಟುಗಳು ಅಂದರೆ ಬೀಜದ ಕಾಯಿಗಳನ್ನು ಗುರುತಿಸೋದು ಹೇಗೆ ನಂತರ ಇವುಗಳಿಂದ ಬಂದ ಮೊಳಕೆಗಳನ್ನು ಹೇಗೆ ಆಯ್ಕೆ ಮಾಡೋದು ಎಂದು ತಿಳಿಯೋಣ ಉತ್ತಮ ಗುಣಮಟ್ಟದ ಸಸಿಗಳು ಬೇಕಾದಲ್ಲಿ ಈ ಮೂರು ಹಂತಗಳಲ್ಲಿ ನಾವು ಜಾಗರೂಕರಾಗಿ ಆಯ್ಕೆ ಮಾಡಬೇಕು ಮೊದಲನೆಯದು ತಾಯಿ ಮರಗಳ ಆಯ್ಕೆ ನಂತರ ಗುಣಮಟ್ಟದ ಗೋಟುಗಳ ಅಥವಾ ಕಾಯಿಗಳ ಆಯ್ಕೆ ಇವುಗಳಿಂದ ಸಸಿಗಳು ಬಂದ ಮೇಲೆ ಗುಣಮಟ್ಟದ ಮೊಳಕೆ ಸಸಿಗಳ ಆಯ್ಕೆ ಈ ಮೂರೂ ಹಂತಗಳು ತುಂಬ ಮುಖ್ಯ ಮೊದಲನೆಯ ಹಂತ ತಾಯಿ ಮರಗಳ ಆಯ್ಕೆ ಇದು ತುಂಬಾ ಮುಖ್ಯ ಯಾಕಂದರೆ ಕಳಪೆ ಮರಗಳಿಂದ ಬಂದ ಬೀಜ ಕಳಪೆ ಆಗಿರುತ್ತೆ ಅಂತಹ ಮರಗಳಿಂದ ಬೀಜ ಮಾಡಿದ ಸಸಿಗಳಿಗೆ ನೀವು ಎಷ್ಟೇ ಗೊಬ್ಬರ ಹಾಕಿದ್ರೂ ಕೂಡ ಅದೇ ರೀತಿ ಯಾವ ಔಷಧಿ ಹೊಡೆದ್ರೂ ಕೂಡ ಇದರ ಇಳುವರಿ ಹೆಚ್ಚಿಗೆ ಆಗೋದಿಲ್ಲ ಹಾಗಾಗಿ ತಾಯಿ ಮರದ ಆಯ್ಕೆ ತುಂಬಾ ಮುಖ್ಯ ಮೊದಲಿಗೆ ತಾಯಿ ಮರವನ್ನು ಆರೋಗ್ಯಕರವಾದ ತೋಟದಿಂದ ಆಯ್ಕೆ ಮಾಡಬೇಕು ರೋಗಗಳು ಹೆಚ್ಚು ಇರುವ ತೋಟಗಳ ಕಾಯಿಗಳಿಂದ ಸಸಿ ಮಾಡಿದರೆ ಸಸಿಗಳಿಗೂ ರೋಗಗಳು ಬರ್ತವೆ ನಂತರ ಅಧಿಕ ಇಳುವರಿ ಕೊಡುವಂತಹ ಮರಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾಕಂದರೆ ಈ ಗುಣ ಅದರ ಕಾಯಿಗಳಿಗೂ ಇರುತ್ತೆ ತಾಯಿ ಮರದಲ್ಲಿ ಹೆಚ್ಚಾಗಿ ಕಾಯಿ ಕಟ್ಟಬೇಕು ಅಂದರೆ ಕಾಯಿಗಳು ಜಾಸ್ತಿ ಇರಬೇಕು ಇವು ಪ್ರತಿ ವರ್ಷ ತಪ್ಪದೇ ಫಸಲು ಕೊಡುವ ಮರಗಳಾಗಿರಬೇಕು ಕೆಲವೊಂದು ಮರಗಳು ತುಂಬ ತಡವಾಗಿ ಫಸಲು ಕೊಡೋಕೆ ಶುರು ಮಾಡ್ತವೆ ಇಂತಹ ಮರಗಳ ಆಯ್ಕೆಯನ್ನು ಮಾಡಬಾರ್ದು ಬದಲಿಗೆ ಬೇಗನೆ ಫಸಲು ಕೊಡುವಂತಹ ಮರಗಳನ್ನು ಆಯ್ಕೆ ಮಾಡಬೇಕು ಮಧ್ಯಮ ವಯಸ್ಸಿನ ಮರಗಳು ಉತ್ತಮ ಗುಣಮಟ್ಟದ ಬೀಜದ ಕಾಯಿಗಳನ್ನು ಕೊಡ್ತವೆ ಹಾಗಾಗಿ ಇವನ್ನು ಆಯ್ಕೆ ಮಾಡಬೇಕು ಸುಳಿಯಲ್ಲಿ ಅಧಿಕವಾಗಿ ಗರಿಗಳಿರಬೇಕು ಯಾಕಂದರೆ ಗರಿಗಳು ಜಾಸ್ತಿ ಇದ್ದರೆ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ ಮರಗಳಲ್ಲಿ ಇಂಟರ್ನೋಟ್ಸ್ ಅಂದರೆ ಗೆಣ್ಣುಗಳು ಚಿಕ್ಕದಾಗಿ ಅಥವಾ ಮಧ್ಯಮವಾಗಿ ಇರಬೇಕು ಗೆಣ್ಣುಗಳ ಅಂತರ ತುಂಬ ಜಾಸ್ತಿ ಇರಬಾರ್ದು ತಾಯಿ ಮರಗಳ ಎತ್ತರ ಜಾಸ್ತಿ ಎತ್ತರನೂ ಇರಬಾರ್ದು ಹಾಗೆ ಜಾಸ್ತಿ ಕುಳ್ಳನೂ ಇರಬಾರ್ದು ಮೀಡಿಯಂ ಹೈಟ್ ಇರಬೇಕು ಎರಡನೇ ಹಂತ ಗುಣಮಟ್ಟದ ಬೀಜಕಾಯಿಗಳ ಆಯ್ಕೆ ಇದು ತುಂಬ ಮುಖ್ಯ ಯಾಕಂದರೆ ಒಂದು ಮರದಿಂದ ಬರೋ ಎಲ್ಲ ಕಾಯಿಗಳು ಒಂದೇ ರೀತಿ ಇರಲ್ಲ ಹಾಗಾಗಿ ಗುಣಮಟ್ಟದ ಕಾಯಿಗಳನ್ನು ಆಯ್ಕೆ ಮಾಡೋದು ತುಂಬ ಮುಖ್ಯ ಮೊದಲಿಗೆ ಸಂಪೂರ್ಣವಾಗಿ ಮಾಗಿದ ಗೊಂಚಲುಗಳನ್ನು ಆಯ್ಕೆ ಮಾಡಬೇಕು ಆದಷ್ಟು ಮಧ್ಯಮ ಗೊನೆಗಳನ್ನು ಆಯ್ಕೆ ಮಾಡಬೇಕು ಮುಖ್ಯವಾಗಿ ಭಾರವಾದ ಕಾಯಿಗಳನ್ನು ಆಯ್ಕೆ ಮಾಡಬೇಕು ಅಂದರೆ ಒಂದು ಕಾಯಿ ಕನಿಷ್ಠ ಮೂವತ್ತೈದು ಗ್ರಾಮ್ ಅಥವಾ ಅದಕ್ಕಿಂತ ಹೆಚ್ಚಿರಬೇಕು ಕಾಯಿಗಳನ್ನು ನೀರಿನಲ್ಲಿ ಹಾಕಿದಾಗ ನೇರವಾಗಿ ಅಂದರೆ ತೊಟ್ಟು ಮೇಲೆ ಬರುವ ರೀತಿಯಲ್ಲಿ ತೇಲ್ಬೇಕು ಈ ಗುಣಗಳು ಇದ್ದರೆ ಕಾಯಿಗಳು ಗುಣಮಟ್ಟದ್ದವು ಎಂದರ್ಥ ಮೂರನೆಯ ಹಂತ ಗುಣಮಟ್ಟದ ಮೊಳಕೆ ಸಸಿಗಳ ಆಯ್ಕೆ ಈ ಬೀಜದ ಕಾಯಿಗಳಿಂದ ಬಂದ ಸಸಿಗಳ ಗುಣಮಟ್ಟವನ್ನು ಹೇಗೆ ತಿಳಿಯುವುದು ಎಂಬುದು ಮುಖ್ಯವಾದುದು ಆರೋಗ್ಯಕರವಾದ ಸಸಿಗಳನ್ನು ಮಾತ್ರ ಪ್ಲಾಂಟಿಂಗ್ ಮಾಡಬೇಕು ಇವುಗಳ ವಯಸ್ಸು ಹನ್ನೆರಡರಿಂದ ಹದಿನೆಂಟು ತಿಂಗಳು ಇರಬೇಕು ಸರಿಯಾದ ಮೊಳಕೆ ಸಸಿಗಳ ಆಯ್ಕೆಗೆ ಒಂದು ಸೂಚ್ಯಂಕವಿದೆ ಅದೇ ಆಯ್ಕೆ ಸೂಚ್ಯಂಕ ಇದರ ಸೂತ್ರ ಹೀಗಿದೆ ಆಯ್ಕೆ ಸೂಚ್ಯಂಕ ಇಸಿಕೊಲ್ಟು ಎಲೆಗಳ ಸಂಖ್ಯೆ ಇಂಟು ನಲವತ್ತು ಮೈನಸ್ ಮೊಳಕೆ ಸಸಿಯ ಎತ್ತರ ಸೆಂಟಿಮೀಟರ್ಗಳಲ್ಲಿ ಈ ಸೂಚ್ಯಂಕ ಐವತ್ತರಿಂದ ನೂರ ಐವತ್ತು ಬಂದರೆ ಮೊಳಕೆ ಸಸಿ ಉತ್ತಮ ಗುಣಮಟ್ಟದ್ದು ಎಂದರ್ಥ ಸೂಚ್ಯಂಕ ಹೆಚ್ಚಿದರೆ ಸಸಿಯ ಗುಣಮಟ್ಟವೂ ಹೆಚ್ಚಿದಂತೆ ಉದಾಹರಣೆಗೆ ಒಂದು ವೇಳೆ ಒಂದು ಮೊಳಕೆ ಸಸಿಯಲ್ಲಿ ಐದು ಎಲೆಗಳಿದ್ದು ಸಸಿಯ ಎತ್ತರ ತೊಂಬತ್ತು ಸೆಂಟಿಮೀಟರ್ ಇದ್ದರೆ ಈ ಸೂತ್ರದಲ್ಲಿ ಹಾಕಿ ಲೆಕ್ಕ ಮಾಡಿದಾಗ ನೂರ ಹತ್ತು ಬರುತ್ತೆ ಅಂದರೆ ಇದು ಗುಣಮಟ್ಟದ ಸಸಿ ಎಂದರ್ಥ ನೀವು ಎಲ್ಲ ಸಸಿಗಳಿಗೆ ಈ ಸೂತ್ರ ಹಾಕಿ ನೋಡಬೇಕಾಗಿಲ್ಲ ಒಂದು ಹತ್ತು ಸಸಿಗಳಿಗೆ ನೋಡಿದರೆ ನಿಮಗೆ ಅಂದಾಜು ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕೃಷಿ ಮಾಹಿತಿಯನ್ನು ತಿಳಿಸುತ್ತೇವೆ ಧನ್ಯವಾದಗಳು